ಸದ್ಗುರುಗಳು ಪ್ರತ್ಯಕ್ಷವಾಗಿದ್ದಾರೆ. ನಾನು ಮೊದಲೇ ಹೇಳಿದಂಥ ಶ್ಲೋಕ ತ್ವಮೇವ ಮಾಚಾತ ಮಾತಾ ಪಿತಾ ಚ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವಂ ಸರ್ವಮಮ ದೇವದೇವ. ದೇವರು ಎಲ್ಲೋ ನಮ್ಗೆ ಕಾಣಿಸೋದಿಲ್ಲ, ಮತ್ತೆ ಗುರುಗಳು ಯಾರು ನಮ್ಗೆ ಗೊತ್ತಿಲ್ಲ. ಕೆಲವರಿಂದ ಗುರುಗಳು ಹುಡುಕ್ತಾ ಇರ್ತೀವಿ, ಆದರೆ ಸಾಕ್ಷಾತ್ತಾಗಿ ಗುರುಗಳು ಇಲ್ಲಿ ನಮ್ಮ ಮುಂದೆ ಇವತ್ತು ಸನ್ನಿಧಾನವನ್ನು ಕೊಡೋದಕ್ಕೆ ಬಂದಿದ್ದಾರೆ. ಆ ಗುರುಗಳ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಆ ಗುರುಸ್ತುತಿಯೊಂದಿಗೆ ನಾನು ಶುರು ಮಾಡಿದೆ. ಸಂಗೀತ ಪರಂಪರೆಯಲ್ಲಿ ಈ ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತಲೂ ಇದೆ. ಅದಕ್ಕಿಂತ ಹಿಂದೆ ಹೋದರೆ ನಾವು ವೇದ ಕಾಲಗಳಲ್ಲಿ ಋಗ್ವೇದ, ಸಾಮವೇದ, ಯಜುರ್ವೇದ ಅಂತೆಲ್ಲ ಕೇಳಿರ್ತೀವಿ. ಅಂದರೆ ಋಷಿ ಮುನಿಗಳು ತಮ್ಮ ದೀರ್ಘ ತಪಸ್ಸು ಧ್ಯಾನದಲ್ಲಿ ತಮ್ಮ ಗೋಚರವಾದಂತಹ ಒಂದು ದೈವ ಶಕ್ತಿಗಳೇನಿತ್ತು, ಅದರ ಅಗ್ನಿ ಆಗ್ಬೋದು ಅಥವಾ ವರುಣ ಆಗ್ಬೋದು, ವಾಯು ಆಗ್ಬೋದು, ಅವರನ್ನು ಕುರಿತು ಅನೇಕ ಒಂದು ಮಂತ್ರಗಳನ್ನ ಕಂಪೋಸ್ ಮಾಡ್ತಾರೆ. ಅಂದ್ರೆ ಅವರಿಗೆ ಋಷಿಗಳು ದೃಷ್ಟರು ಅಂತಾರೆ, ಮಂತ್ರ ದೃಷ್ಟರು ಅಂತ. ಅಂದ್ರೆ ಮಂತ್ರಗಳು ಅವ್ರಿಗೆ ಗೋಚರ ಆಗಿರುತ್ತೆ. ಆ ಗೋಚರ ಆಗಿರೋ ಶ್ಲೋಕಗಳು ಋಗ್ವೇದದಲ್ಲಿ ಬಂತು. ಸಾಮಾನ್ಯವಾಗಿ ಅದನ್ನ ಋಗ್ವೇದದಿಂದ ಸಾಮವೇದದಲ್ಲಿ ಅದನ್ನ ರಾಗ ರೂಪದಲ್ಲಿ ಹಾಡಕ್ ಬಂತು. ಮಧ್ಯದಲ್ಲಿ ಯಜುರ್ವೇದ ಬಂತು. ಅಂದ್ರೆ ಯಜುರ್ವೇದದಲ್ಲಿ ಯಜ್ಞಯಾಗಾದಿಗಳಿಗೆ ಆ ಋಗ್ವೇದದ ಶ್ಲೋಕಗಳನ್ನ ಬಳಸುವಂಥದ್ದು. ಓಂ ಅಗ್ನಿಯೇ ನಮಃ, ಓಂ ವರುಣಾಯ ನಮಃ ಅಂತ ಹೇಳಿ ಅಂದ್ರೆ ಪಂಚಭೂತಗಳನ್ನ ಅವರು ಕಾಣಿಸ್ತಾ ಇದ್ರು. ಹೀಗೆ ಸಂಗೀತ ಋಗ್ವೇದದ ಶ್ಲೋಕಗಳಿಂದ ಯಜ್ಞಯಾಗಾದಿಗಳಲ್ಲಿ ಯಾವ ರೀತಿ ಬಳಕೆ ಆಯಿತೋ ಅದು ಸಾಮವೇದದಲ್ಲಿ ಸಂಗೀತಕ್ಕೊಂದು ಬಂತು. ಸೊ ಈ ಸಂಗೀತದಲ್ಲಿ ಬರುವಂತ ಸಪ್ತ ಸ್ವರಗಳು ಆವಾಗಲೇ ಕಶ್ಯಪರು ಹೇಳಿದಂಗೆ ಅದನ್ನು ನಾವು ಒಂದೊಂದು ಸ್ವರಗಳನ್ನು ನಾವು ಸಿದ್ಧಿ ಮಾಡ್ಕೊಂತ ಹೋದ್ರೆ, ಅಂದ್ರೆ ಸಾ ಅಂದ್ರೆ ಏನು ಷಟ್ ಅಂತ, ರಿ ಅಂದ್ರೆ ರಿಷಭ, ಗಾ ಅಂದ್ರೆ ಗಾಂಧಾರ, ಮಾ ಅಂದ್ರೆ ಮಧ್ಯಮ, ಪಾ ಅಂದ್ರೆ ಪಂಚಮ, ಧಾ ಅಂದ್ರೆ ದೈವತ, ನೀ ಅಂದ್ರೆ ನಿಷಾದ, ಮತ್ತೆ ಮೇಲಿನ ಸ. ಸೊ ಪ್ರತಿಯೊಬ್ಬರ ಒಂದು ಅಂದ್ರೆ ಭಗವಂತನ ಸೃಷ್ಟಿನಲ್ಲಿ ನಾವು ಬೇರೆ ಅಲ್ಲ, ಭಗವಂತನ ಬೇರೆ ಅಲ್ಲ. ನಮಗದು ಗುರುಜಿಯವರು ಹೇಳ್ತಾರೆ, ಎಲ್ಲರೂ ನಾವು ಭಗವಂತನ ಅಂಶಗಳು. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಆ ಬ್ರಹ್ಮ ವಸ್ತು, ಆ ಬ್ರಹ್ಮ ಚೈತನ್ಯ, ನಾವು ದೇವರ ದೀಪ ಅಂತ ಬೆಳಗೋದ್ರಿಂದ ನಾವು ಶುರು ಮಾಡಿದ್ವಿ. ಆ ಮೂಲ ದೀಪ ಅವನೇ, ಆ ದೀಪದಿಂದ ಕಿರಣಗಳು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿ ಗುರುಗಳು ಮತ್ತೆ ನಮ್ಮ ವೇದಗಳಿಂದ, ವೇದ ಪರಂಪರೆಯಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಸಂಗೀತದಿಂದ ಹೇಗೆ ಮನನ ಮಾಡ್ಬೋದು, ಶ್ರವಣ ಮಾಡ್ಬೋದು ಅಂದ್ರೆ, ಫಸ್ಟ್ ಒಬ್ಬ ಗುರುವನ್ನ ಅರಿಸ್ಕೊಂಡು ಆ ಗುರುವಿಗೆ ಶರಣಾಗತರಾಗ್ಬೋದು. ಈವನ್ ಡೊಮೆಸ್ಟಿಕ್ ನಾಲೆಜ್ ಅಲ್ಲಿ ಅಂದ್ರೆ, ನಾವೊಂದು ಯೂನಿವರ್ಸಿಟಿ ಡಿಗ್ರಿ, ಬಿ ಎಸ್ ಸಿ, ಬಿ ಇ ಅಥವಾ ಎಂ ಬಿ ಎ ಮಾಡ್ಬೇಕಂದ್ರೂ ಯೂನಿವರ್ಸಿಟಿಗೆ ಹೋಗ್ತೀವಿ, ಅಲ್ಲಿ 3 ವರ್ಷ ಡಿಗ್ರಿ ತಗೊಳ್ತೀವಿ, ಆಮೇಲೆ ಪಿ ಎಚ್ ಡಿ ಎಲ್ಲ ಮಾಡ್ತೀವಿ. ಸೊ ಸ್ಪಿರಿಚುವಲ್ ಸೈನ್ಸಸ್ ಆಗಲಿ, ಸಂಗೀತ ಆಗಲಿ, ಅದಕ್ಕೂ ಒಬ್ಬ ಗುರು ಮುಖ್ಯ. ಯಾಕಂದ್ರೆ ನಾವು ಹಾಡ್ತಿರೋದು ಸರಿನೋ ತಪ್ಪೋ ಅದು ಯಾವ ರೀತಿ ಕಲ್ತ್ಕೋಬೇಕು ಅಂತ ಹೇಳಿ ಪ್ರಥಮವಾಗಿ ಒಂದು ಗುರುವನ್ನು ಅರಿಸ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರಥಮ ಗುರುಗಳಾದ ನಮ್ಮ ತಾತ ಚಿಂತಲಪಲ್ಲಿ ರಾಮಚಂದ್ರರಾಯರನ್ನ ಸ್ಮರಿಸ್ಕೊಂತೀನಿ. ಅವರು ಮೈಸೂರು ಆಸ್ಥಾನ ವಿದ್ವಾಂಸರಾಗಿದ್ದರು. 13ನೇ ವಯಸ್ಸಿಗೆ ಅವರಿಗೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರನ್ನ ಮೈಸೂರು ಆಸ್ಥಾನ ಸಂಗೀತ ವಿದ್ವಾಂಸರು ಅಂತ ಹೇಳಿ ಅವರನ್ನ ನಿಯೋಜನೆ ಮಾಡಿದರು. ನಮ್ಮ ಮುತ್ತಾತ ಅವರು ಚಿಂತಲಪಲ್ಲಿ ವೆಂಕಟರಾವ್ ಅಂತ ಹೇಳಿ, ಅವರಿಗೆ ಇಂದಿರಾಗಾಂಧಿ ಅವರು ಆವಾಗ ಪ್ರೈಮ್ ಮಿನಿಸ್ಟರ್ ಆದ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದರು. ಹೀಗೆ ಒಂದು 12th ಸೆಂಚುರಿಯಿಂದ ನಮ್ಮ ಸಂಗೀತ ಪರಂಪರೆ ನಿರರ್ಗಳವಾಗಿ ನಡ್ಕೊಳ್ತಾ ಹೋಗ್ತಿದೆ. ಸೊ ನಮ್ಮ ಪರಂಪರೆಯಲ್ಲಿ ಸಂಗೀತಗಾರರು, ವೈಣಿಕರು ಹಾಗೂ ಹನುಮದ್ ವಿಲಾಸ ಅಂತ ಹೇಳಿ ಒಂದು ಉತ್ತಮ ಗ್ರಂಥವನ್ನು ರಚಿಸಿರುವಂತಹ ವ್ಯಕ್ತಿಗಳು ಕೂಡ ಬರ್ತಾರೆ. ಹೀಗೆ ಚೆಲುವಿಂದ್ರಿಗೆ ಹೋದ್ರೆ ಮತ್ಸಗಿರಿ ಅಂತ ಬೆಟ್ಟದಲ್ಲಿ ಗವಿರಂಗ ದಾಸರು ಅಂತ ಹೇಳಿ ಇನ್ನೊಬ್ರು ನಮ್ಮ ಪೂರ್ವಿಕರು, ಅವರೆಲ್ಲ ತಮ್ಮ ಜೀವನವನ್ನು ಸಂಗೀತಕ್ಕಾಗಿ, ಭಕ್ತಿ ಮಾರ್ಗಕ್ಕಾಗಿ ಮುಡುಪಾಗಿಡ್ತಾರೆ. ಇನ್ನು ಸಂಗೀತಕ್ಕೆ ನಾವು ಬರೋದಾದ್ರೆ ನಾನು ಪ್ರತಿಯೊಬ್ಬರಲ್ಲೂ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನೀವು ಹೇಗೆ ಒಂದು 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 ಫಿಲಮ್ ಸಾಂಗ್ ಆಗಲಿ ಅಥವಾ ಯಾವುದೋ ಒಂದು ಮಗು ಒಂದು ರೈಮ್ಸ್ ಹೇಳ್ಕೊಡುತ್ತೆ, ಅಥವಾ ತಾಯಿಗೆ ಫಸ್ಟ್ ಮಗುಗೆ ಒಂದು ಹಾಡು ಯಾವ್ದು ಹೇಳಿ, ಆ ತಾಯಿ ಮಗುನ ಮಲಗಿಸ್ಕೊಳ್ಳೋದಕ್ಕೆ ಒಂದು ಲುಲುಬಿ ಅಂತಂದ್ರೆ ಒಂದು ಸೋಪಾನ ಗೀತೆ ಹಾಡುತ್ತಾಳೆ. ಅಲ್ಲಿಂದ ನಮ್ಮ ಸಂಗೀತದ ಗುರು ಅಂದ್ರೆ ತಾಯಿನೇ. ಇವತ್ತು ಮದರ್ಸ್ ಡೇ, ಸೊ ವಿ ವಿಲ್ ಆಲ್ಸೋ ಟೇಕ್ ಎನ್ ಆಪರ್ಚುನಿಟಿ ಟು ವಿಶ್ ಆಲ್ ದಿ ಮದರ್ಸ್ ಹಿಯರ್, ಟು ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದಿ ಮದರ್ಸ್. ಸೊ ಸಂಗೀತದಲ್ಲಿ ಮೊದಲ ಗುರು ತಾಯಿನೇ, ಯಾಕಂದ್ರೆ ಅವಳು ಮಲ್ಕೊಂಡಾಗ ಒಂದು ಸೋಪಾನವಾದ ಒಂದು ಗೀತೆ ಹಾಡುತ್ತಾಳೆ, ಅದಕ್ಕೊಂದು ಆನಂದ ಭೈರವಿ ಅಂತ ರಾಗ ಹೇಳ್ತಾಳೆ. ಸೊ ಈ ರಾಗಗಳು ಹ್ಯಾಕ್ ಬಂತು, ಅದಕ್ಕೆ ರಾಗಕ್ಕೆ ಇದೇ ಹೆಸರು ಯಾಕೆ ಬಂತು ಅನ್ನೋದು ಡಿಫ್ರೆಂಟ್ ಟಾಪಿಕ್, ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಟ್ ಏನು ಇಷ್ಟು ಮಾತ್ರ ಹೇಳ್ತೀನಿ,
ಪ್ರತಿಯೊಂದು ಸಪ್ತ ಸ್ವರಗಳಲ್ಲಿ ಏಳು ಸ್ವರಗಳೇನಿದೆ ಆ ಏಳು ಸ್ವರಗಳಿಗೆ ನಾವು ಇನ್ನೊಂದು 22 ಶ್ರುತಿಗಳು ಅಂತ ಕರಿತೀವಿ. ಶ್ರುತಿ ಅಂದರೆ ಇಟ್ಸ್ ಎ ಮೈಕ್ರೋಟೋನ್. ಈಗ ನಾನು ದೇವರನಾಮ ಒಂದು ಹಾಡಿದೆ, ಇದು ರಾಗ ಬಂದು ನಾಟ ಅಂತ ಹೇಳಿ, ಸರಿ ಗ ಮ ಪ ದ ರೇ ಸ ಸಾ ನಿ ಪ ಮ ಗ ಮ ರೇ ಸಾ. ಆ ಸಾ ಮತ್ತು ರೀ ಮಧ್ಯದಲ್ಲಿ ಏನಿದೆ ಇದು ದಟ್ ಟೋನ್ ಇಸ್ ಕಾಲ್ಡ್ ಎ ಮೈಕ್ರೋಟೋನ್. ಇದರಲ್ಲೇ ನಮಗೆ ರಾಗರಂಜಕ ಸ್ವರಗಳು ಅಥವಾ ರಸಗಳು ಭಾವನೆಗಳು ಅಂತ ಸಿಗುತ್ತೆ. ಈ ರೀತಿ ಪ್ರತಿಯೊಂದು ರಾಗಕ್ಕೂ ತನ್ನದೇ ಆದ ಒಂದು ಐಡೆಂಟಿಟಿ ಇದೆ. ಇವಾಗ ನಮ್ಮ ಹೆಸರು ನಾನು ಶ್ರೀನಾಥ್, ನಾನು ಇಂಜಿನಿಯರ್ ಮಾಡಿದ್ದೀನಿ, MBA ಮಾಡಿದ್ದೀನಿ, ಅಮೇರಿಕಾದಲ್ಲಿದ್ದೆ, ಇವೆಲ್ಲ ನಮ್ಮ ಐಡೆಂಟಿಟೀಸ್. ಹಾಗೆ ಒಂದು ರಾಗಕ್ಕೂ ಒಂದು ಐಡೆಂಟಿಟೀಸ್ ಅಂತ ಇರುತ್ತೆ. ಕಲ್ಯಾಣಿ ಅಂತಿರುತ್ತೆ, ಸರಿ ಗ ಮ ಪ ದ ನೇ ಸ ಸಾ ನೇ ದ ಪ ಮ ಗ ರೇ ಸ ನೇ ರಿ ಗ ರಿ ಗ ಮ ಗ ಮ ಪ ಮ ಪ ದ ಪ ದ ನಿ ದ ನಿ ಸ ಅಮ್ಮ ರಾವಮ್ಮ. ಈ ಥರ ಇದು ಕಲ್ಯಾಣಿ ಅಂತ ಹೇಳಿ. ಸೊ ಹೀಗೆ ಮೋಹನ ಬರುತ್ತೆ. ಮೋಹನ ರಾಗದಲ್ಲಿ ಅನೇಕ ಒಳ್ಳೊಳ್ಳೆ ಕೃತಿಗಳು ದೇವ್ರ ನಾಮಗಳೆಲ್ಲ ಕೇಳಿರ್ತೇವೆ. ಮೋಹನ ಮುರಳಿಯ ನಾದವ ಕೇಳಿ ಪುಳಕಿತಗೊಂಡವು ಗೋವುಗಳೆಲ್ಲ ಗುರು ಸಾರ್ವಭೌಮರ ವೀಣಾ ಗಾನಕ್ಕೆ ಮೋಹನ ಕೊಂಡಿದ ಆನಂದದಿಂದ ಮೋಹನ ಮುರಳಿಯ ನಾದವ ಕೇಳಿ. ಇದು ಮೋಹನ ರಾಗದಲ್ಲಿದೆ. ಸೊ ಹೀಗೆ ಪ್ರತಿಯೊಂದು ಕರ್ನಾಟಕ ರಾಗದಲ್ಲಿ ಮೋಹನ ಅಂತಂದ್ರೆ ಹಿಂದೂಸ್ತಾನಿ ಪದ್ಧತಿನಲ್ಲಿ ಭೂಪಾಲಿ ಅಂತ ಕರೀತಾರೆ. ಸೊ ಹೀಗೆ ಅದರಲ್ಲಿ ತಮಿಳ್ ಸಂಗೀತದಲ್ಲಿ ಅದಕ್ಕೆ ಬೇರೆ ಒಂದು ಹೆಸರಿದೆ, ಕೇರಳ ಸಂಗೀತದಲ್ಲಿ ಅದೇ ರಾಗಕ್ಕೆ ಬೇರೆ ಒಂದು ಹೆಸರಿರುತ್ತೆ. ಸೊ ಹೀಗೆ ತಾವುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸಂಗೀತ ಕೇಳ್ಕೊಳ್ತಾ ಇದ್ದೀರಾ ಮತ್ತು ಅದರಿಂದ ಆನಂದ ಅನುಭವಿಸ್ತಿದ್ದೀರಾ, ಕೊಂಚ ಅದು ಯಾವ ರೀತಿ ಬಂತು, ಎಲ್ಲಿಂದ ಬಂತು, ಆ ಸಂಗೀತದ ರಾಗಗಳಲ್ಲಿ ಏನು ಶಕ್ತಿ ಇದೆ. ಇಟ್ ಇಸ್ ಗಾಟ್ ಆಲ್ಸೋ ಹೀಲಿಂಗ್ ಪವರ್ ಈಚ್ ರಾಗನ. ಈಗ ಸ್ಟೊಮಕ್ ಅಪ್ಸೆಟ್ ಇದ್ರೆ ಅಭೇರಿ ಹಾಡಿ ಅಂತ ಹೇಳ್ತಾರೆ. ಅಭೇರಿ ಅಂದರೆ ಅದೊಂದು ಹೆಸರು ರಾಗದ್ದು. ಬಹುಶಃ ಸಾಮಾನ್ಯ ಚಲನಚಿತ್ರ ಗೀತೆಗಳೆಲ್ಲ ಅಭೇರಿ ರಾಗದಲ್ಲಿ ಮ್ಯೂಸಿಕ್ ಕಂಪೋಸರ್ಸ್ ಅದನ್ನು ಕಂಪೋಸ್ ಮಾಡ್ತಾರೆ. ಯಾಕಂದರೆ ಜನಗಳಿಗೆ ಸಾಮಾನ್ಯವಾಗಿ ಡಿಪ್ರೆಷನ್ ಇರುತ್ತೆ, ಏನೋ ಒಂದು ಕಷ್ಟ, ಏನೋ ಫ್ಯಾಮಿಲಿ ತೊಂದರೆ, ಅದು ಇದೆಲ್ಲ ಇರುತ್ತೆ. ಬಟ್ ಈ ರೀತಿ ರಾಗಗಳು, ಚಲನಚಿತ್ರ ಗೀತೆಗಳು, ಭಜನ್ಸ್ ಕೇಳಿದಾಗ ಇನ್ಸ್ಟೆಂಟಾಗಿ ನಮ್ಮ ಏನು ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ಎಲಿವೇಟ್ ಆಗುತ್ತೆ. ಸೊ ಈ ರೀತಿ ಎಷ್ಟೋ ವಿಚಾರಗಳಿದೆ ರಾಗಗಳು. ಸಮಯದ ಅಭಾವದಿಂದ ಗುರುಜಿಯವರು ಮಾತಾಡೋದಿದ್ದಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಕರ್ನಾಟಕ ಸಂಗೀತ ಆಗಲಿ, ಹಿಂದೂಸ್ತಾನಿ ಸಂಗೀತ ಆಗಲಿ, ಜನಪದ ಸಂಗೀತ ಆಗಲಿ, ನಮ್ಮ ಎಲ್ಲ ರೀತಿ ಸಂಗೀತ ಪ್ರಕಾರಗಳು ಅದನ್ನು ಎಲ್ಲರೂ ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ. ಹಾಗೂ ನಿಮ್ಮ ಮಕ್ಕಳು ಕೂಡ ಮುಂದಿನ ತಲಾಂತರಗಳಿಗೆ ಅದನ್ನು ಹೇಳ್ಕೊಡಿ. ಹಾಗೆ ತಾಯಿಯವರದ್ದು ತಾಯಿಯಂದ್ರಗಳಿಗೆ ಒಂದು ದೊಡ್ಡ ಕರ್ತವ್ಯ ಏನಿದೆ ಅಂದರೆ, ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಬಂದಿರುವಂತಹ ಈ ಗಿಫ್ಟ್ಸ್ ಏನಿದೆ, ಸಾಹಿತ್ಯ ಆಗಲಿ ಸಂಗೀತ ಆಗಲಿ, ಅದು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಆ ಮುಂದೆ ಮಕ್ಕಳು ಹೇಳ್ಕೊಡ್ತಿದ್ರೆ ಅದು ಪರಂಪರೆ, ಅದು ಕಂಟಿನ್ಯೂ ಆಗುತ್ತೆ. ಈ ಗುರು ಪರಂಪರೆ ಅಂತ ಏನು ಹೇಳ್ತೀವಿ, ಅದೇ ರೀತಿ ಮನೆಯಲ್ಲಿ ಪ್ರತಿಯೊಬ್ಬರು ಅವರವರ ಫ್ಯಾಮಿಲಿನಲ್ಲಿ ನಿಮ್ಮ ಅತ್ತೆ ಆಗಲಿ, ನಿಮ್ಮ ತಾಯಿ ಆಗಲಿ, ನಿಮ್ಮ ಅಜ್ಜಿ ಆಗಲಿ, ಇವಾಗ ಒಂದು ಮದುವೆ ನಡೆದಿದ್ದಾಗ ಒಂದು ವಧುವರರು ಒಂದು ಆರತಿ ಮಾಡಿದಾಗ ಒಂದು ಆರತಿ ಹಾಡು ಹೇಳ್ತಿದ್ರು. ಈಗ ನಾನೇನು ನೋಡ್ತಿದ್ದೀನಿ ಅಂದರೆ ಆರತಿ ಹಾಡಿ ಯಾರಾದರೂ ಹೆಣ್ಮಕ್ಳಿಗೆ ಹೇಳಿದ್ರೆ ಆರತಿ ಹಾಡನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಓಕೆ, ಇದು ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆಲ್ಲ ಸಂಪ್ರದಾಯ ಗೀತೆಗಳು ಅಂತ ಹೇಳ್ತಾರೆ. ಓಕೆ, ಒಂದು ಮನೆಯಲ್ಲಿ ಗೃಹಪ್ರವೇಶದ ಟೈಮಲ್ಲಿ ಮಹಾಲಕ್ಷ್ಮಿ ಬರಬೇಕು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇಂದ ಹಾಡಿ, ಆ ಲಕ್ಷ್ಮಿ ಬರ್ತಾಳೆ ಖಂಡಿತ. ಇದನ್ನೆಲ್ಲ ನಿಮಗೆ ಸೊ ಮಧ್ಯಮಾವತಿ ಅಂತ ಹೇಳಿ ಇದೊಂದು ಒಳ್ಳೆಯ ಒಂದು ಮಂಗಳಕರವಾದ ರಾಗ. ಕಚೇರಿಗಳಲ್ಲಿ ಏನು ಮಾಡ್ತೀವಿ, ಸಾಮಾನ್ಯವಾಗಿ ನಾವು ಹಂಸಧ್ವನಿ ರಾಗದಲ್ಲಿ ವಾತಾಪಿ ಗಡಬತಿಂ ಭಜೆ ಅಂತ ಹಾಡ್ತೀವಿ. ಇದು ಯಾವ ರಾಗದಲ್ಲಿದೆ ತಾವೆಲ್ಲ ಕೇಳಿದ್ದೀರಾ, ಓಕೆ, ಟಿವಿಗಳಲ್ಲಿ ಕೇಳಿರ್ತೀರ. ಇದು ಹಂಸಧ್ವನಿ ಅಂತ ಹೇಳಿ. ಆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಹಂಸ ಧ್ವನಿ. ಇದನ್ನು ಹೆಂಗೆ ಹೆಸರುಗಳಿಟ್ರು, ಇದಕ್ಕೆ ಗೋವಿಂದ ದೀಕ್ಷಿತರಂತ 15ನೇ ಸೆಂಚುರಿನಲ್ಲಿ
ಅವರು ಒಂದು ಕಟಪಯಾದಿ ಸೂತ್ರ ಅಂತ ಹೇಳಿ ಆ ಸೂತ್ರಗಳನ್ನ ಅನ್ವಯಿಸಿಕೊಂಡು ಎಲ್ಲೆಲ್ಲೋ ಹೋಗಿದ್ದಂಥ ರಾಗಗಳನ್ನ ಒಂದು ಐಡೆಂಟಿಟಿ ಕೊಡ್ತಾ ಬಂದರು. ಈಗ ಒಂದು ತಾಯಿ ತಂದೆ ಒಂದು ಮಗು ನಾಮಕರಣ ಟೈಮಲ್ಲಿ ಏನೋ ಒಂದು ಹುಟ್ಟಿದ ನಕ್ಷತ್ರ ಮತ್ತು ರಾಶಿ ಗೋತ್ರ ಆ ಟೈಮ್ನ ನೋಡಿಕೊಂಡು ಆಚಾರ್ಯ ಕೇಳ್ತಾರೆ ಈ ಮಗುಗೆ ಏನು ಹೆಸರಿಟ್ಟರೆ ಉತ್ತಮ, ಆ ಹೆಸರು ಅನುಸಂಧಾನ ಆಗಬೇಕು. ಓಕೆ, ಕೆಲವರಿಗೆ ಈಗ ನರೇಂದ್ರ ಮೋದಿ ಅಂತ ಇಟ್ಟರು, ನರೇಂದ್ರ ವಿವೇಕಾನಂದರು, ಅವನು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟ. ಓಕೆ, ಸೊ ಹಾಗಾಗಿ ಕೆಲವು ಟೈಮಲ್ಲಿ ಮುಹೂರ್ತಗಳಲ್ಲಿ ಹೆಸರಿಗೆ ಅಷ್ಟು ಪವರ್ ಇರುತ್ತೆ. ಈ ಒಂದೊಂದು ರಾಗಗಳಿಗೆ ಏನೇನು ಹೆಸರಿಟ್ಟರು ಅದಕ್ಕೆ ಅಷ್ಟೇ ಒಂದು ಪವರ್ ಬಂತು. ಈ ಕಶ್ಯಪ್ ಅವರು ನನಗೆ ಮಧ್ಯಮಾವತಿ ಬಗ್ಗೆ ಹೇಳಿದರು, ಮಧ್ಯಮಾವತಿ ರಾಗಗಳನ್ನ ಸಾಮಾನ್ಯವಾಗಿ ಕಚೇರಿ ಎಂಡಲ್ಲಿ ಹಾಡ್ತೀವಿ, ಅದಕ್ಕೆ ಮಂಗಳಕರವಾದ ರಾಗ ಅಂತ. ಅಂದರೆ ಕಚೇರಿ ಆದಾಗ ಯಾವುದಾದ್ರೂ ಸ್ವರಗಳಲ್ಲಿ ದೋಷ ಇದ್ರೆ, ಲೋಪದೋಷಗಳಿದ್ರೆ, ಈ ನಾವು ಪೂಜೆ ಮಾಡಿದಾಗ ನಾವು ಅಚ್ಯುತಾಯ ನಮಃ, ಅನಂತಾಯ ನಮಃ, ಕೇಶವಾಯ ನಮಃ ಅಂತ ಹೇಳ್ತೀವಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿದ್ರೆ, ಆ ಮೂರು ಹೆಸರುಗಳು ಹೇಳಿದ್ರೆ ಏನೇನು ದೋಷ ಇರುತ್ತೋ ಪರಿಹಾರ ಆಗತ್ತೆ ಅಂತ ಹೇಳಿ. ಅದೇ ರೀತಿ ಈ ಮಧ್ಯಮಾವತಿ ರಾಗದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜೆಯ ಕಾಲ್ಗಳ ನಾದವ ಮಾಡುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಮ್ಮ. ಇದು ಮಧ್ಯಮಾವತಿ ರಾಗದಲ್ಲಿ ಲಕ್ಷ್ಮಿಗೆ ಪುರಂದರದಾಸರು ಈ ಒಂದು ಲಕ್ಷ್ಮೀ ಕೃತಿ ಬರೆದು ಇದನ್ನು ಮಧ್ಯಮಾವತಿ ಅಂತ ಮಾಡಿದ್ರು. ಅದು ಸೂರ್ಯ ಚಂದ್ರರಿರೋರಿಗೆ ಅದು ಶಾಶ್ವತವಾಗಿ ದೇವ್ರ ನಾಮ ಎಲ್ಲ ಕಡೆ ಬಂದ್ಬಿಟ್ಟಿದೆ. ಸೊ ಹೀಗೆ ಈ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಇನ್ನ ಸಾಕಷ್ಟು ಮಾತಾಡೋದಿದೆ. ಸೊ ಇವತ್ತು ನನಗೆ ರಂಗಸ್ವಾಮಿಯವರು, ಅವರ ಧರ್ಮಪತ್ನಿಯವರು, ಈ ಮಹಾವತಾರ ಫೌಂಡೇಶನ್ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಹಾಗೂ ಗುರುಗಳ ಶರಣದಲ್ಲಿ ನನ್ನ ಏನೋ ಒಂದು ತೊದಲು ನುಡಿಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.